ಹತ್ಮೇರೆ ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ನಾನು ಗೂಗಲ್ ಫಾರಮ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು ಅದರ ಉಪಯೋಗಗಳು ಏನು ಅನ್ನೋದನ್ನ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಗೂಗಲ್ ಫಾರಮ್ನ ಉಪಯೋಗಗಳು ಏನಂತ ನೋಡೋಣ ಶಾಲಾ ಅಂಥದಲ್ಲಾದರೆ ಮಕ್ಕಳಿಂದ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಲಿಕ್ಕೆ ತೆಗೆದುಕೋಬೋದು ಆನಂತರ ಪೋಷಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಮಕ್ಕಳ ಮತ್ತು ಪೋಷಕರ ಮಾಹಿತಿನ ಸಂಗ್ರಹಣೆ ಮಾಡಲಿಕ್ಕೆ ಆನಂತರ ಕ್ಲಸ್ಟರ್ ಅಂಥದಲ್ಲಾದರೆ ಶಾಲೆಗಳಿಂದ ಶಾಲೆ ಶಿಕ್ಷಕರ ಒಂದು ಮಾಹಿತಿನ ಪಡಿಲಿಕ್ಕೆ ಶಾಲೆಯ ಒಂದು ಕೆಲವು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಸಂಗ್ರಹಣೆಯನ್ನು ಮಾಡಲಿಕ್ಕೆ ಹಾಗಾಗಿ ಇದೇ ರೀತಿ ತಾಲೂಕು ಹಂತದಲ್ಲೂ ಸಹ ಶಾಲೆಗಳ ಮತ್ತು ಕ್ಲಸ್ಟರ್ನ ಸಂಬಂಧಪಟ್ಟಂತೆ ಮಾಹಿತಿನ ಸಂಗ್ರಹಣೆ ಮಾಡಲಿಕ್ಕೆ ಮಾಹಿತಿನ ನಾವು ಈ ಎಕ್ಸೆಲಲ್ಲಿ ಸಂಗ್ರಹಣೆಯನ್ನು ಮಾಡ್ಬೋದು ಇದರಲ್ಲಿ ಭಾಳಷ್ಟು ಅನುಕೂಲ ಆಗುತ್ತೆ ಹಾಗಾಗಿ ಗೂಗಲ್ ಫಾರಮ್ನ ಉಪಯೋಗ ತುಂಬ ಇದೆ ಮತ್ತು ರೈಟಿಂಗ್ ವರ್ಕ್ ತುಂಬ ಕಡಿಮೆ ಮಾಡ್ಕೋಬೋದು ಫಾಸ್ಟ್ ವರ್ಕ್ ಬರುತ್ತೆ ಎಲ್ಲ ಡಿ ಟಿ ಪಿ ಮಾಡೋ ಅಂಥದ್ದು ತಪ್ಪುತ್ತೆ ಹಾಗೆ ಎಕ್ಸೆಲಲ್ಲಿ ನಾವು ಏನು ಕಾಪಿನ ತೆಗೆದುಕೊಂಡ್ರೆ ಅದನ್ನೇ ಪ್ರಿಂಟ್ ತೆಗೆದು ಮೇಲಿನ ಒಂದು ಅಧಿಕಾರಿಗಳಿಗೆ ಮಾಹಿತಿನ ಕೊಡಲಿಕ್ಕೆ ತುಂಬ ಉಪಯುಕ್ತ ಆಗುತ್ತೆ ಹಾಗಾಗಿ ಗೂಗಲ್ ಫಾರ್ಮ್ ಬಗ್ಗೆ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ತಮಗೆ ಇದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಇಷ್ಟು ಅಂತ ಇಷ್ಟಪಟ್ಟಿದ್ದೀನಿ ಇಲ್ಲಿ ಮೊದಲನೇದಾಗಿ ನಾವು ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಮೊಬೈಲಲ್ಲಿರೋ ಕ್ರೋಮ್ ಬರೋ ಬ್ರೌಸರಲ್ಲಿ ಹೋಗಬೇಕು ಹೋದ ನಂತರ ನಮಗಿಲ್ಲಿ ಸರ್ಚ್ ಬರಲಿ ಒಂದು ಗೂಗಲ್ ಫಾರ್ಮ್ ಅಂತಲೇ ನಾವು ಟೈಪ್ ಮಾಡಿದರೆ ಸುಮಾರು ಲಿಂಕ್ ಆಪ್ಷನ್ಸ್ ಬರ್ತವೆ ಫಾರ್ಮ್ಸ್ ಅಂತ ಒಂದು ಯಾವುದಾದ್ರೂ ಒಂದು ಲಿಂಕ್ ತೆಗೆದು ತೆಗೆದುಕೊಳ್ಳಿ ಅನಂತರ ಗೂಗಲ್ ಫಾರ್ಮ್ಸ್ ಸೈನ್ ಇನ್ ಅಂತ ಇದೆಯೇ ಇದನ್ನು ನಾನು ತೆಗೆದುಕೊತೀನಿ ನೀವು ಇದನ್ನು ತೆಗೆದುಕೊಂಡು ಮಾಡ್ಬೋದು ಇದ್ರ ಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ ಅಂತರ ಈ ರೀತಿ ಗೂಗಲ್ ಫಾರ್ಮ್ ಶೀಟು ಡೈರೆಕ್ಟ್ ನಮಗೆ ಓಪನ್ ಆಗುತ್ತೆ ಇಲ್ಲಿ ನಾವು ಏನು ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಯಾವ ರೀತಿ ಅದನ್ನು ಗೂಗಲ್ ಫಾರಮ್ನ ಸೆಂಡ್ ಮಾಡೋ ಅಂಥದ್ದು ಹೇಗೆ ಮತ್ತು ಅವರಿಂದ ನಾವು ಅದನ್ನು ಮಾಹಿತಿನ ಫಿಲ್ ಮಾಡಿಸ್ಕೊಳೋದು ಫಿಲ್ ಮಾಡ್ತಾರೆ ಫಿಲ್ ಮಾಡಿದ ನಂತರ ನಾವು ಅದನ್ನ ಯಾವ ರೀತಿ ನಮಗೆ ಟೋಟಲ್ ಕನ್ಸಲ್ಟೇಷನ್ನು ಒಂದು ಫಾರ್ಮ್ ಬರುತ್ತೆ ಎಕ್ಸೆಲ್ ಕಾಪಿ ಗೂಗಲ್ ಡಾಕ್ಸಲ್ಲಿ ಸಿಗುತ್ತೆ ಅದನ್ನು ಯಾವ ರೀತಿ ಇನ್ನೋದನ್ನೆಲ್ಲ ಒಂದಷ್ಟು ವಿವರಣಾತ್ಮಕವಾಗಿ ಹೇಳ್ತೀನಿ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಇಂಟ್ರೆಸ್ಟ್ ಇರೋರು ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ಕೊಂತ ಈಗ ಮೊದಲನೇದಾಗಿ ನಾವು ಇಲ್ಲಿ ಗೂಗಲ್ ಫಾರಮ್ ಈ ರೀತಿ ಈ ಶೀಟ್ ಬಂದಿದೆ ಇದರಲ್ಲಿ ನಾವು ಫಸ್ಟ್ ಏನು ಮಾಡ್ಬೋದು ಅಂತಂದರೆ ಮೊದಲನೇದಾಗಿ ಇಲ್ಲಿ ಅನ್ದ ಅನ್ಟೈಲ್ ಫಾರಮ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಾವು ಒಂದು ಟೈಟಲ್ ಕೊಡಬೇಕು ಈ ಗೂಗಲ್ ಫಾರಮ್ನ ನಾವು ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅನ್ನೋದು ಒಂದು ಉದ್ದೇಶನ ತೆಗೆದುಕೊಂಡು ಇದೊಂದು ಕಂದ್ಕೊಂಡು ಕೊಡಬೇಕು ಇಲ್ಲಿ ಒಂದು ಅಕ್ಷರ ಬಿಟ್ಟು ಮಾತ್ರ ಬಳಸಬೇಕು ಈಗ ನಾನು ಒಂದು ಈ ಶಾಲೆ ಬಗ್ಗೆ ಮಾಹಿತಿನ ಅಥವಾ ಮಕ್ಕಳ ಬಗ್ಗೆ ಮಾಹಿತಿನ ಕ ಸಂಗ್ರಹಣೆ ಮಾಡಲಿಕ್ಕೆ ತೆಗೆದುಕೀನಿ ಏನು ಶಾಲೆಯ ಮಾಹಿತಿ ಅಂತ ಹಾಕೀನಿ ಶಾಲೆಯ ಮಾಹಿತಿ ಅಂತ ಈ ವರ್ಷದ್ದು ಶಾಲೆ ಮಾಹಿತಿಯಿಂದ ಈ ವರ್ಷದ್ದು ಶಾಲೆ ಮಾಹಿತಿ ಅಂತ ಕೊಡ್ತೀನಿ ಇಲ್ಲಿ ಇವನ ಇದು ಟೈಪ್ ಮಾಡಿ ಆದಮೇಲೆ ಒಂದು ಅಕ್ಷರ ಬಿಟ್ಟಿದ್ದೆ ಏಕೆಂದರೆ ನೋಡಿ ಎಲ್ಲದೂ ಒಂದೇ ಸಲ ಇದಾಗುತ್ತೆ ಆನಂತರ ಏನು ಮಾಡ್ಬೋದು ಇದನ್ನು ನಾವು ಬೋಲ್ಡಾಗಿ ಮಾಡಬೇಕು ಅಂದರೆ ಈ ಒಂದು ಅಕ್ಷರದ ಮೇಲೆ ಇದು ಬೇಕು ಅವಶ್ಯಕತೆ ಇದ್ದರೆ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಬೋಲ್ಡ್ ಅಂತ ಇದು ಮಾಡಿ ಈ ರೀತಿ ನಮಗೆ ಬೋಲ್ಡಾಗಿ ಕಾಣಿಸುತ್ತೆ ನಮ್ಮ ಒಂದು ಈ ವರ್ಡು ಸೆಂಟೆನ್ಸ್ಗಳು ಯಾವುದೇ ಆಗಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಶಾಲಾ ಮಾಹಿತಿ ಸಾಲಿನ ಶಾಲೆ ಮಾಹಿತಿ ಅಂತ ತೆಗೆದುಕೊಂಡಿದ್ದೀನಿ ಒಂದು ಟೈಟ್ಲ ನಾನು ಇದಕ್ಕೆ ಸೆಕೆಂಡು ಫ್ರಮ್ ಡಿಸ್ಕ್ರಿಪ್ಷನ್ ಹಾಕ್ಬೋದು ಏನಾದರೂ ಇದ್ದರೆ ಇಲ್ಲಿ ಟೈಪ್ ಮಾಡ್ಬೋದು ಅಂದರೆ ಅವಶ್ಯಕತೆ ಇಲ್ಲಾಂದರೆ ಬಿಡ್ಬೋದು ಓಕೆ ಇದಾದಮೇಲೆ ನಮಗಿಲ್ಲಿ ನೆಕ್ಸ್ಟು ಅನ್ಲಿಮಿಟೆಡ್ ಕ್ವೆಶನ್ ಅಂತ ಇದೆ ಮೇಯ್ನ್ ಮುಖ್ಯವಾಗಿ ಇಲ್ಲಿ ಕ್ವಶನ್ ಅಂದರೆ ಏನಂದರೆ ನಾವು ಏನು ಮಾಹಿತಿನ ಸಂಗ್ರಹಣೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಟೈಪ್ ಮಾಡಿ ನಮಗೆ ಯಾವ ಮಾಹಿತಿ ಬೇಕು ಮುಖ್ಯವಾಗಿ ಅನ್ನೋದನ್ನು ಕೊಡೋವಂಥದ್ದು ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಶಾಲೆ ಹೆಸರು ಅಂತ ಹಾಕ್ತೀನಿ ಮೊದಲನೇದಾಗಿ ಈಗ ಕ್ಲಸ್ಟರಿಂದ ಮಾಡೋವಂಥದ್ದಾದರೆ ಒಂದು ಶಾಲೆ ಹೆಸರು ಅಥವಾ ಸ್ಕೂಲಿಂದ ಮಾಡೋದಾದರೆ ಮಕ್ಕಳ ಹೆಸರು ಪೋಷಕರ ಹೆಸರು ಕ್ವಿಝ್ ಮಾಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ ಶಾಲೆ ಹೆಸರು ಈ ರೀತಿ ಮಾಡ್ತಕ್ಕಂಥದ್ದು ಇದನ್ನು ಬೇಕಾದ್ರೆ ನಾವು ಇದು ಮಾಡಿ ಕಾಪಿ ಮಾಡಿಕೊಂಡು ನಂಗೆ ನಂತರ ಇದನ್ನು ಇತ್ತು ತಗೊಂಡು ಬೋಲ್ಡ್ ಮಾಡ್ಬೋದು ಆನಂತರ ಈ ಕ್ವಶನಿಗೆ ನಮಗೆ ಆನ್ಸರ್ ಯಾವ ರೀತಿ ಬೇಕು ಅನ್ನೋದನ್ನ ಇಲ್ಲಿ ನೋಡಬೇಕು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಆನ್ಸರ್ಗೆ ನೀವು ಯಾವ ರೀತಿ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಇಲ್ಲಿ ಶಾರ್ಟ್ ಆನ್ಸರ್ ಅಂತ ಬಂದಿದೆ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿರೋ ಶಾರ್ಟ್ ಆನ್ಸರ್ ಮೇಲೆ ಇಲ್ಲಿ ನಮಗೆ ಇಷ್ಟು ಆನ್ಸರ್ ಟ ಬರುತ್ತೆ ಅಂದರೆ ಇಷ್ಟು ಟೈಪಲ್ಲಿ ನಾವು ಅವರು ಆನ್ಸರ್ ನಮಗೆ ಕೊ ಕೊಡ್ಬೋದು ನಮ್ಮ ಪ್ರಶ್ನೆಗೆ ಶಾರ್ಟ್ ಆನ್ಸರು ಪ್ಯಾರಾಗ್ರಾಫು ಅಥವಾ ಮಲ್ಟಿಪಲ್ ಚಾಯ್ಸು ಅಥವಾ ಚೆಕ್ ಬಾಕ್ಸು ಡೌನು ಈ ರೀತಿ ಆಪ್ಷನಲ್ಲಿ ನಾವು ಯಾವುದು ಆಪ್ಷನ್ ಬೇಕಾದನ್ನು ಕ್ಲಿಕ್ ಮಾಡ್ಬೋದು ಈ ಶಾಲೆ ಹೆಸರು ಕೇಳಿರೋದ್ರಿಂದ ನಾನು ಶಾರ್ಟ್ ಆನ್ಸರ್ ಕೊಡ್ತೀನಿ ಓಕೆ ಶಾರ್ಟ್ ಆನ್ಸರ್ ಕೊಟ್ಟ ಮೇಲೆ ಇಲ್ಲಿ ಶಾರ್ಟ್ ಆನ್ಸರ್ ಫಿಕ್ಸ್ ಆಯಿತು ನೆಕ್ಸ್ಟ್ ಇಲ್ಲಿ ರಿಕ್ವೈರ್ಡ್ ಅಂತ ಇದೆ ಅಂದರೆ ಈ ಪ್ರಶ್ನೆಗೆ ಅವರು ಕಡ್ಡಾಯವಾಗಿ ಉತ್ತರ ಕೊಡಲೇಬೇಕು ಅಂತ ಅಂದರೆ ರಿಕ್ವೈರ್ಡ್ ಆನ್ ಮಾಡಬೇಕು ಈ ರೀತಿ ರಿಕ್ವೈರ್ಡ್ ಆನ್ ಮಾಡಿದ್ದೀವಿ ಅಂದರೆ ಇದಕ್ಕೆ ಪ್ರಶ್ನೆನ ಸ್ಕಿಪ್ ಮಾಡೋಕ್ಕಾಗಲ್ಲ ಉತ್ತರ ಕೊಡಲೇಬೇಕಾಗತ್ತೆ ಸೊ ಇದು ಮೊದಲನೇ ಕ್ವಶನ್ನು ಆಯ್ತು ಅಲ್ಲಿಗೆ ಒಂದು ಕ್ವಶನ್ ಕಂಪ್ಲೀಟ್ ಆಯಿತು ಎರಡನೇ ನಮಗೇನೋ ಮಾಹಿತಿ ಬೇಕು ಅನಿಸಿದರೆ ನೆಕ್ಸ್ಟ್ ಮಾಹಿತಿಗೆ ನೋಡ್ಬೇಕು ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಪ್ಲಸ್ ಮಾರ್ಕು ಈ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಎರಡನೇ ಆಪ್ಷನ್ ನಮಗೆ ಕ್ವಶನ್ ಬರುತ್ತೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಕ್ವೆಶನ್ಗೆ ಆಪ್ಷನ್ ಬರುತ್ತೆ ಇಲ್ಲಿ ಕ್ವಶನ್ ಅಂತ ಬಂದು ಈ ರೀತಿ ಕರ್ಜರ್ ಬರುತ್ತೆ ಈ ಇಟ್ಕೊಂಡು ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆ ಅಂತ ಹಾಕ್ಬೋದು ಅಥವಾ ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆ ಇರುವ ಶಿಕ್ಷಕರ ಸಂಖ್ಯೆ ಈ ರೀತಿ ಕೊಟ್ಟೆ ಅನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಗಿಳಿದ್ನೆಲ್ಲ ಅದೇ ರೀತಿ ಇಲ್ಲಿ ನಾವು ಇದನ್ನು ಶಾರ್ಟ್ ಆನ್ಸರ್ ಆಗಿ ತಗೊಂಡಿದ್ದೀನಿ ಬೇರೆ ಆಪ್ಷನ್ ಬೇಕು ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ಇದೆ ಇದನ್ನು ಬೇಕಾದ್ರೆ ಕ್ಲಿಕ್ ಮಾಡ್ಬೋದು ಮಲ್ಟಿಪಲ್ ಚಾಯ್ಸ್ ಅಂತ ಬಂದಾಗ ಇಲ್ಲಿ ಆಪ್ಷನ್ ಕೇಳುತ್ತೆ ಇದು ಕ್ವಿಝ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಮಲ್ಟಿಪಲ್ ಚಾಯ್ಸು ಏನಂದರೆ ಶಾಲೆ ಹೆಸರು ಬದಲು ಬೇರೆ ಒಂದು ಕೊಡ್ತೀನಿ ನಮ್ಮ ನಮ್ಮ ದೇಶದ ರಾಜಧಾನಿ ಯಾವುದು ಈ ರೀತಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಇಲ್ಲಿ ಮಕ್ಕಳಿಗೆ ಮಾಡೋದಾದರೆ ಈ ಥರ ಎಕ್ಸಾಂಪಲಾಗಿ ತಗೋಬೋದು ಈ ಮಕ್ಕಳಿಗೆ ಕೊಟ್ಟಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕೊಡ್ತೀನಿ ಇಲ್ಲಿ ಆಪ್ಷನ್ ಒನ್ ಆಪ್ಷನ್ ಆಪ್ಷನ್ ಅಂತ ಇದೆ ಇಲ್ಲಿ ಒಂದು ಎಷ್ಟು ಬೇಕಷ್ಟು ಆಪ್ಷನ್ ನಾವು ತೆಗೆದುಕೋಬೋದು ಈಗ ಮೊದಲನೇ ಆಪ್ಷನ್ನು ಒಂದು ನಾನೇ ಒಂದು ನಾಲ್ಕು ಆಪ್ಷನ್ ಕೊಡಬೇಕು ಅಂತ ಅಂದ್ಕೊಂಡ್ರೆ ಮೊದಲನೇ ಆಪ್ಷನ್ನ ಕೊಡ್ತೀನಿ ಏನಂತ ಅಂದರೆ ಒಂದು ಆಪ್ಷನ್ ಇಲ್ಲಿ ಕೊಡೋವಂಥದ್ದು ಮುಂಬೈ ಅಂತ ಕೊಡ್ತೀನಿ ಇದು ಒಂದು ಆಪ್ಷನ್ ಕೊಟ್ಟೆ ಇನ್ನೊಂದು ಆಪ್ಷನ್ ಕೊಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಆ್ಯಡ್ ಅದರ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಆ್ಯಡ್ ಆಪ್ಷನ್ ಅಂತ ಎರಡನೇ ಆಪ್ಷನ್ನ ಇಲ್ಲಿ ಕೊಡ್ಬೋದು ಇನ್ನೊಂದು ಕೊಡ್ತೀನಿ ದೆಹಲಿ ಅಂತ ಕೊಡ್ತೀನಿ ಈ ರೀತಿ ಕೊಡ್ತಕ್ಕಂಥದ್ದು ಇನ್ನೂ ಒಂದು ಆಪ್ಷನ್ ಬೇಕಂದರೆ ಮತ್ತೆ ಆ್ಯಡ್ ಆಪ್ಷನ್ ಏನಿದೆ ಅದನ್ನು ತೆಗೆದುಕೋಬೇಕು ಈ ಆ್ಯಡ್ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಈ ಕ್ವಶನ್ಗಾಗಲೇ ರಿಕ್ವೈರ್ಡ್ ನಮಗೆ ಈ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು ಅಥವಾ ಸ್ಕಿಪ್ ಮಾಡೋಂಗಿಲ್ಲ ಅನ್ನೋದಾದರೆ ರಿಕ್ವೈರ್ಡ್ ಇದು ಆನ್ ಮಾಡಬೇಕು ಇಲ್ಲ ಒಂದು ಸ್ಕಿಪ್ ಮಾಡಿರೋ ಮಾಡಲಿ ಇದು ಅಷ್ಟು ಇಂಪಾರ್ಟೆಂಟ್ ಆಪ್ಷನ್ ಏನಲ್ಲ ಅಂದರೆ ಇದು ರಿಕ್ವೈರ್ಡ್ ಆನ್ ಆಫ್ ಮಾಡಿ ಬಿಡಬೇಕು ಸೊ ಈ ರೀತಿ ಈ ರೀತಿ ಮಾಡ್ಕೊಂಡು ಮಾಡ್ಕೋಬೇಕು ಮಾಡ್ಕೊಂಡ ನಂತರ ನಮಗೆ ಇನ್ನು ಎಷ್ಟು ಬೇಕು ನಮಗೆ ಶಾರ್ಟ್ ಆನ್ಸರ್ ಬೇಕಾ ಮಲ್ಟಿಪಲ್ ಕ್ವಶನ್ಸ್ ಬೇಕಾ ಅಥವಾ ಇದೇನಾದರೂ ಇನ್ ಕೇಸು ತಪ್ಪಾದರೆ ಈ ಕ್ವಶನ್ ಬೇಡ ಅಂತ ಅನಿಸಿದರೆ ನಾವು ಏನು ಮಾಡ್ಬೋದು ಇಲ್ಲಿ ಡಿಲೀಟ್ ಮಾಡ್ಬೋದು ಡಿಲೀಟ್ ಮಾಡೋಕ್ಕೆ ಆಪ್ಷನ್ನು ಈ ಮೂರು ಚುಕ್ಕಿ ಏನಿದೆ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ರಿಮೂವ್ ಅಂತ ಇದೆ ರಿಮೂವ್ ಅಂತ ಕೊಟ್ಟರೆ ಅದು ಕ್ವಶನ್ ಹೋಗುತ್ತೆ ನಾವು ಮಾಡಿದ್ದು ಬೇಡ ಅಂತ ಅಂದರೆ ಬೇಕು ಮತ್ತೆ ಆ್ಯಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಪ್ಲಸ್ ಅಂತ ಏನಿದೆ ಆಗಲೇ ಹೇಳಿದ್ನಲ್ಲ ಮತ್ತು ಪ್ಲಸ್ ತಗೋಬೇಕು ಪ್ಲಸ್ ತಗೊಂಡಾದ ನಂತರ ಮತ್ತು ಆಪ್ಷನ್ ಬರುತ್ತೆ ನಮಗೆ ಬೇರೆ ಮಾಹಿತಿನ ಸಂಗ್ರಹಣೆ ಮಾಡಲಿಕ್ಕೆ ಏನಾದರೂ ಬೇಕಾದ್ರೆ ನಾವು ಇಲ್ಲಿ ಟೈಪ್ ಮಾಡ್ಕೋಬೋದು ಅದನ್ನ ಚಾಯ್ಸ್ ಯಾವ್ದು ಬೇಕು ಅದು ಕೊಡ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಶೇರ್ ಮಾಡೋದು ಶೇರ್ ಮಾಡೋಕ್ಕೂ ಮುಂಚೆ ಇಲ್ಲಿ ಒಂದು ನಮ್ಮ ಒಂದು ಥೀಮ್ ಸೆಟ್ ಮಾಡ್ಬೋದು ಫೋಟೋ ಸೆಟ್ ಮಾಡ್ಬೋದು ಅದು ಎಲ್ಲ ಸ ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡಿದಾಗ ಅವರಿಗೆಲ್ಲ ಶೋ ಆಗುತ್ತೆ ಅನ್ನೋದು ನಮ್ಮ ಶಾಲೆ ಒಂದು ಫೋಟೋ ಹಾಕ್ಬೋದು ಎಲ್ಲರಿಗೂ ಅದು ಶೋ ಆಗುತ್ತೆ ಸೊ ಐಕಾನ್ ಥರ ಯೂಸ್ ಆಗುತ್ತೆ ಅದನ್ನ ಹೇಗೆ ಮಾಡಬೇಕು ಅನ್ನೋದೊಂದು ಇಲ್ಲಿ ಮೂರು ಈ ಒಂದು ಏನಿದೆ ಈ ಪೇಂಟ್ ಬಾಕ್ಸು ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇದೇನು ಸೆಟ್ಟಿಂಗ್ ಏನು ಬೇಡ ಇಲ್ಲಿ ಚೂಸ್ ಇಮೇಜ್ ಅಂತ ಇದೆ ನಮಗೆ ಕಲರ್ ಬೇಕಂದರೆ ಕಲ್ಲರ್ ಬೇಕಾದ್ರೆ ಕೊಟ್ಟು ಬರೀ ಕಲ್ಲರಲ್ಲಿ ಬಿಡ್ಬೋದು ಅಥವಾ ಚೂಸ್ ಯಾವ್ದಾದ್ರು ಒಂದು ಫೋಟೋ ಹಾಕ್ಬೇಕಂದ್ರೆ ಚೂಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಥೀಮ್ಸ್ ಕೊ ಬರ್ತವೆ ಅಂದರೆ ಅವರೇ ಆಗಿ ಕೆಲವೊಂದು ಸೆಲೆಕ್ಟೆಡ್ ಕೊಟ್ಟಿದ್ದಾರೆ ಇವನ್ನು ಬೇಕಾದ್ರೆ ನಾವು ಅಪ್ಲೈ ಮಾಡ್ಬೋದು ಫೋಟೋ ಬೇಕಂದ್ರೆ ಇನ್ನು ಮುಂದೆ ಬೇರೆ ಆಪ್ಷನಲ್ಲಿ ಅಂದರೆ ಅಪ್ಲೋಡ್ ಮಾಡ್ಬೋದು ಕೆಲವೊಂದು ಫೋಟೋ ಅಥವಾ ನಮ್ಮ ಗ್ಯಾಲರಿಲಿರೋ ಫೋಟೋನ ತೆಗೆದು ಇಲ್ಲಿಗೆ ಹಾಕ್ಬೋದು ಅದು ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೋಬೇಕು ಇದ್ರದ್ದು ಸೈಜು ಬೇರೆ ವ್ಯತ್ಯಾಸ ಬೇರೆ ಥರ ಇದೆ ಸೊ ನಾನೊಂದು ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತೀನಿ ಇಲ್ಲಿ ಅಪ್ಲೋಡ್ ಅಂತ ಹೋಗ್ತೀನಿ ಬ್ರೌಸ್ ಅಂತ ಹೋಗ್ತೀನಿ ನಾನು ಇಲ್ಲಿ ಸೇವ್ ಮಾಡ್ಕೊಂಡಿದ್ದೆ ಬ್ರೌಸರಲ್ಲಿ ಫೈಲ್ಸಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಫೋಟೋ ಇಲ್ಲಿದೆ ಈ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅದು ಇಲ್ಲಿ ಬಂದು ಫಿಕ್ಸ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಈ ರೀತಿ ಬರುತ್ತೆ ಸೊ ಇದನ್ನು ನಮಗೆ ವೇರಿಯೇಷನ್ ಎಲ್ಲಿ ಕರೆಕ್ಟಾಗಿದೆಯೋ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಇಲ್ಲಿ ಡನ್ ಅಂತ ಇದೆ ಡನ್ ಕೊಡ್ತೀನಿ ಆನಂತರ ಇದು ಮಾಹಿತಿ ಈಗ ಫೋಟೋ ಬಂದು ಇಲ್ಲಿ ಕೂತಿದೆ ಈ ಫೋಟೋನ ನಾವು ಅಪ್ಲೈ ಮಾಡಬೇಕು ಅಲ್ಲಿಗೆ ಈ ಇಲ್ಲಿ ಅಪ್ಲೈ ಏನು ಆಪ್ಷನ್ ಕೊಟ್ಟರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಲೈ ಕ್ಲಿಕ್ ಮಾಡ್ತೀನಿ ಇಲ್ಲಿ ಬಂದು ಫೋಟೋ ಬಂದು ಈ ರೀತಿ ಕೂರುತ್ತೆ ಸೊ ಈ ರೀತಿಯಾಗಿ ನಮಗೆ ಇಲ್ಲಿ ರೆಡಿ ಆಯಿತು ಇದು ರೆಡಿಯಾಗಿದ್ದನ್ನು ನಾವೇನು ಮಾಡಬೇಕು ಶೇರ್ ಮಾಡಬೇಕು ಶೇರ್ ಮಾಡೋಕ್ಕೆ ಆಪ್ಷನ್ನು ಇಲ್ಲಿ ಮೇಲೆ ಈ ಫಸ್ಟು ಮೂರು ಚುಕ್ಕಿ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗಿಲ್ಲಿ ಆಪ್ಷನ್ನು ಶೇರ್ ಅಂತ ಇಲ್ಲಿ ಆಪ್ಷನ್ ಇದೆ ವಾಟ್ಸಪ್ ಅಂತಲೇ ಇದೆ ಡೈರೆಕ್ಟು ವಾಟ್ಸಪ್ಪಿಗೆ ನಾವು ಹೆಚ್ಚು ಶೇರ್ ಮಾಡೋದರಿಂದ ವಾಟ್ಸಪ್ ಆಪ್ಷನ್ನ ತೆಗೆದುಕೊತೀನಿ ವಾಟ್ಸಪ್ಗೆ ಹಾಕಿ ನಾನು ವಾಟ್ಸಪ್ಪಿಗೆ ಯಾರಿಗಾದರೂ ಒಬ್ಬರಿಗೆ ಇದನ್ನು ಶೇರ್ ಮಾಡೋದು ಈ ರೀತಿ ಲಿಂಕ್ ಬರುತ್ತೆ ಈ ಲಿಂಕನ್ನು ಅವ್ರಿಗೆ ಶೇರ್ ಮಾಡಿದರೆ ಅವ್ರೇನು ಮಾಡ್ತಾರೆ ಇದನ್ನು ಓಪನ್ ಮಾಡಿಕೊಂಡು ಫೀಡ್ ಮಾಡ್ತಾರೆ ನಾನು ಈಗಾಗಲೇ ಒಂದು ಮಾಡಿರೋದು ನಿಮಗೆ ತೋರಿಸ್ತೀನಿ ಏಕೆಂದರೆ ಪ್ರಾಕ್ಟಿಕಲ್ಲಾಗಿ ಮತ್ತೆ ಯಾವ ರೀತಿ ಡಾಟಾ ಕಲೆಕ್ಟ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ನಾನು ಒಂದು ಮಾಹಿತಿನ ಹಾಕಿದ್ದೆ ಇದೇ ಇದು ಲಿಂಕನ್ನು ಮಾಡಿದ್ದೀನಿ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಮತ್ತು ಮಾಡೋ ಕ್ಲಿಕ್ ಮಾಡ್ತಾರೆ ಈ ರೀತಿ ನಾನು ಮಾಡಿದ್ದು ಒಂದು ಹೈಸ್ಕೂಲ್ದು ಪ್ರಶ್ನೆ ಪತ್ರಿಕೆ ಬೇಡಿಕೆಯನ್ನು ಇದು ಫುಲ್ ಈ ರೀತಿ ಮಾಡಿದ್ದೀನಿ ಶಾರ್ಟ್ ಆನ್ಸರ್ ಡೇ ಕೊಟ್ಟಿದ್ದೀನಿ ಇಲ್ಲಿ ಮಾಡಿದ್ದು ಅವ್ರು ಮಾಡಿದ್ದು ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಇಲ್ಲಿ ರೆಸ್ಪಾನ್ಸ್ ಅಂತ ಏನು ಆಪ್ಷನ್ ಇದೆ ಇದರಲ್ಲಿ ಗೊತ್ತಾಗುತ್ತೆ ರೆಸ್ಪಾನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡೋಣ ಇಲ್ಲಿ ಐವತ್ತೆಂಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದರೆ ಉತ್ತರನ ಇದಕ್ಕೆ ಕೊಟ್ಟಿದ್ದಾರೆ ಮಾಹಿತಿ ಐವತ್ತೆಂಟು ಶಾಲೆದು ಸಂಗ್ರಹಣೆ ಆಗಿದೆ ಈಗ ನಾವು ಇದನ್ನು ಎಕ್ಸೆಲಲ್ಲಿ ತಗೋಬೇಕು ಅಂದರೆ ಇಲ್ಲಿ ಒಂದು ಗೂಗಲ್ ಡಾಕ್ಸ್ದು ಒಂದು ಐಕಾನ್ ಇದೆ ಗೂಗಲ್ ಶೀಟ್ದು ಈ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲೂ ಸಹ ನೋಡ್ಬೋದು ಸ್ಕೂಲ್ ವೈಸ್ ನೋಡ್ಬೋದು ಕ್ವಶನ್ ವೈಸ್ ನೋಡ್ಬೋದು ಇಂಡಿವಿಜುವಲಿ ನೋಡ್ಬೋದು ಒಂದೊಂದೇ ಸ್ಕೂಲ್ದು ಅವ್ರು ಯಾವ ರೀತಿ ಮಾಹಿತಿನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಈ ರೀತಿ ಬರುತ್ತೆ ನಮ್ಮ ಪ್ರಶ್ನೆಗೆ ಉತ್ತರ ಸೊ ಇಲ್ಲಿ ನಾವು ಒಟ್ಟಿಗೆ ಒಂದು ಗೂಗಲ್ ಶೀಟ್ಸಲ್ಲಿ ನೋಡಬೇಕಂದ್ರೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ ಐ ಡಿ ಕೇಳುತ್ತೆ ಮತ್ತು ಕೊಟ್ಟರೆ ಈ ರೀತಿಯಾಗಿ ಅವ್ರು ಮಾಡಿರೋಂಥದ್ದು ನಾವು ಕೊಟ್ಟಿರೋಂಥ ಟೈಟಲ್ಸ್ಗಳಲ್ಲಿ ಮೇಲೆ ಬರ್ತವೆ ಶಾಲೆ ಹೆಸರು ಶಾಲೆ ವಿಧ ಶಾಲೆ ಮಾಧ್ಯಮ ಇದಕ್ಕೆ ಏನು ನಾವು ಪ್ರಶ್ನೆಗಳಿದ್ದಾವೆಲ್ಲ ಮೇಲೆ ಬರ್ತವೆ ಅವರು ಕೊಟ್ಟಿರೋಂಥದ್ದು ಪ್ರತಿ ಶಾಲೆದು ಈ ರೀತಿ ನಮಗೆ ಇಲ್ಲಿ ವಿತ್ ಟೈಪಿಂಗಲ್ಲಿ ಸಿಗುತ್ತೆ ಸೊ ಇದನ್ನು ನಾವು ಶೇರ್ ಮಾಡಿಕೊಂಡು ಪ್ರಿಂಟ್ ತಗೋಬೋದು ಅಥವಾ ಇಲ್ಲಾದ್ರೂ ಮೇಲಿಗೆ ಶೇರ್ ಮಾಡ್ಬೋದು ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೆ ಸೊ ಈ ರೀತಿಯಾಗಿ ಗು ಇದನ್ನು ಈ ಒಂದು ಸಂಬಂಧಪಟ್ಟಂತೆ ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡೋದು ಶೇರ್ ಮಾಡೋದು ಮಾಹಿತಿ ಸಂಗ್ರಹಣೆ ಮಾಡೋದು ಆ ಬಗ್ಗೆ ತಮಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು